ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ರಿಲೀಸ್ ಮತ್ತು ರಿಟೆನ್ಷನ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು. ಈ ಆಟಗಳ ರಿಲೀಸ್ ಆಗಲಿದ್ದಾರೆ. ರಿಟೆನ್ಷನ್ ರೂಲ್ಸ್ ನೋಡಿದ್ರೆ ಆದ ಕಾರಣಗಳಿಂದ ಮುಂಬೈ ಇಂಡಿಯನ್ಸು ಈ ಆಟಗಾರನ್ನು ರಿಲೀಸ್ ಮಾಡುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಪೋರ್ಟ್ ಮಾಡ್ತಾ ಬನ್ನಿ. IPL 2022 ಟೀಮ್ ಆಪ್ಷನ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಬಾಕಿ ಇರೋದು ಒಂದೇ ಗುರು, ರಿಟೆನ್ಷನ್ ತಂಡಕ್ಕೆ 4 ಜನ ರಿಟೈನ್ ಆಗಬೇಕು, ಇನ್ನೆಲ್ಲರೂ ಔಟು. ಅದಕ್ಕೆ ಮುಂಬೈ ಇಂಡಿಯನ್ಸು ಈ ಆಟಗಾರನನ್ನು ಔಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಯಾರಪ್ಪ ಆಟಗಾರ ಅಂದರೆ ಹಾರ್ದಿಕ್ ಪಾಂಡ್ಯ, ಫೇಮಸ್ ಆಲ್ರೌಂಡರ್. ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಸಖತ್ತಾಗಿ ಮಾಡ್ತಾರೆ. ಈ ಆಟಗಾರ ಇದೀಗ ಮುಂಬೈ ಇಂಡಿಯನ್ಸ್ ತಂಡದಿಂದ ಕೈ ಬಿಡುವ ಸಾಧ್ಯತೆ ಹೆಚ್ಚು ಇದೆ. ಲೈಕ್ಲಿ ಟು ರಿಲೀಸ್ ಫ್ರಮ್ ಮುಂಬೈ ಇಂಡಿಯನ್ಸ್. ಆರಾಮಾಗಿ ಎಲ್ಲ ತಂಡಗಳು ಹಾರ್ದಿಕ್ ಪಾಂಡ್ಯ ಮೇಲೆ ಕಣ್ಣಾಕ್ಬೋದು. ಸಖತ್ತಾಗಿ ಆಡ್ತಾರೆ, ನಂಬರ್ 6 ಬ್ಯಾಟ್ಸ್ಮನ್ನು, ಬೌಲಿಂಗ್ ಕೂಡ ಮಾಡ್ತಾರೆ, ಬೆಂಕಿ ಫೀಲ್ಡರು. ಇದಕ್ಕಿಂತ ಇನ್ನೇನು ಬೇಕು ಗುರು? ಹಾರ್ದಿಕ್ ಪಾಂಡ್ಯ ಅವರು ರಿಲೀಸ್ ಆಗ್ತಿದ್ದಾರೆ ಯಾಕಪ್ಪ ಅಂದರೆ ರೀಸೆಂಟ್ ಟೈಮು, ಫಾರ್ಮು ಪ್ಲಸ್ ಇಂಜುರಿ ಎರಡೂ ಕೂಡ ಇವ್ರನ್ನ ಕಾಡ್ತಿದೆ. ಅದಕ್ಕೆ ಮುಂಬೈ ಇಂಡಿಯನ್ಸು ನಮಗೆ ಹಾರ್ದಿಕ್ ಪಾಂಡ್ಯ ಬೇಡ, ನಾವು ಇಶಾಂತ್ ಕಿಶನ್ ಅಥವಾ ಸೂರ್ಯಕುಮಾರ್ ಯಾದವ್ ಡೈನಾಮಿಕ್ ಬ್ಯಾಟ್ಸ್ಮನ್ನ ರಿಟೈನ್ ಮಾಡ್ಕೊತೀನಿ. ಹಾರ್ದಿಕ್ ಪಾಂಡ್ಯನ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತ ಅಂದರೆ ನಾವು ಈ ಸಲ ಮೆಗಾ ಆಪ್ಷನಲ್ಲಿ ಹಾರ್ದಿಕ್ ಪಾಂಡ್ಯನ ನಮ್ಮ ತಂಡದಲ್ಲಿ ಆರಾಮಾಗಿ ನೋಡ್ಬೋದು. ನಮ್ಮ ತಂಡದಲ್ಲಿ ಅಂದರೆ ಆಕ್ಷನ್ ಟೈಮಲ್ಲಿ. ಆದರೆ RCB ತಂಡಕ್ಕೆ ಪಿಕ್ ಮಾಡ್ತಾರಾ, ಬೇರೆ ತಂಡಕ್ಕೆ ಹೋಗ್ತಾರಾ, ಅಥವಾ ಹೊಸ ತಂಡಕ್ಕೆ ಪಿಕ್ ಮಾಡ್ತಾರಾ ಹಾರ್ದಿಕ್ ಪಾಂಡ್ಯನ ಅಂತ ನೀವು ಕಮೆಂಟ್ ಮಾಡಿ. ಫೈನಲಿ ಇದು ಒಂಥರ ಗುಡ್ ನ್ಯೂಸು RCB ಅಭಿಮಾನಿಗಳಿಗೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಸೂಪರಲ್ಲ ನಮ್ಮ ಚಾನಲ್ಲು, ಟೆಲಿಗ್ರಾಮ್ಗೂ ಕೂಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.